ಸಿದ್ದರಾಮಯ್ಯನವರ ಸ್ವಗ್ರಾಮ ಸಿದ್ದರಾಮನುಂಡಿಯಲ್ಲಿ ಮತ ಚಲಾಯಿಸೋದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಕೆಲವೇ ಕ್ಷಣಗಳಲ್ಲಿ ಆಗಮಿಸುತ್ತಾರೆ. ಇಲ್ಲಿ ಮತಗಟ್ಟೆ 85ರಲ್ಲಿ ಪಬ್ಲಿಕ್ ಶಾಲೆ ಇರುವಂತಹ ಮತಗಟ್ಟೆ 85ರಲ್ಲಿ ಮತವನ್ನು ಚಲಾಯಿಸುತ್ತಾರೆ. ಈಗ ಅವರ ಸ್ವಗ್ರಾಮದಲ್ಲಿರುವಂತಹ ಅವರ ಸಹೋದರ ಸ್ವಂತ ಸಹೋದರರಾದ ಸಿದ್ದೇಗೌಡರು ನಮ್ಮ ಜೊತೆಗಿದ್ದಾರೆ. ಅವರು ಮತವನ್ನ ಚಲಾಯಿಸಿ ಈಗಾಗಲೇ ಹೊರಗಡೆ ಬಂದಿರುವಂತದ್ದು, ಸರ್ ಈಗ ಮತ ಚಲಾಯಿಸಿದ್ರ ಹೇಗನ್ಸುತ್ತೆ ಸರ್? ಈಗ ಹೇಗಂತಂದ್ರೆ ಅವರು ಬಂದೇ ಬರ್ತಾರ ಗ್ಯಾರಂಟಿಯಾಗಿ, ಏನು ತಪ್ಪುಗಳಾಗಿ ಎಲ್ಲ ಕಾಗದಗಳೇ ಬಂದೇ ಬರ್ತಾವ. ಈಗ ಈ ಕ್ಷೇತ್ರ ಚಾಮರಾಜನಗರ ವಿಧಾನಸಭಾ ಕ್ಷೇತ್ರ ಇರುತ್ತೆ, ಈ ಕ್ಷೇತ್ರದಲ್ಲಿ ಯಾವ ರೀತಿ ಮತ ಪ್ರಚಾರ ಆಗಿದೆ? ಸಿ ಎಂ ಸಿದ್ದರಾಮಯ್ಯನವರು ಕೂಡ ಮತ ಈಗ ಮತ ಹಾಕೋದಕ್ಕೆ ಬರ್ತಿದ್ದಾರೆ. ಅವರ ಈಗ ಇನ್ನೇನು ಬರ್ತಾವ್ರೆ ಎಲ್ಲ, ಈಗ ಈಗ ಬತ್ತು ಇನ್ನೇನು ಬಂದ್ಬಿಟ್ರೆ ನಿಮ್ಗೆ ಏನಾದರೂ ಬರ್ತೀವಿ ಅಂತ ಏನಾದರೂ ಹೇಳಿದ್ರೆ ಮೊದಲೇ ಏನಾದರೂ ಬರ್ತೀವಿ ಅಂತ? ಇಲ್ಲ ಅದೆಲ್ಲ ಹೇಳಲ್ಲವು, ಅವ್ರು ಪಡೆದ ಬರ್ತಾ ಪಡವೆ ಹೋಗಿ ಬರ್ತಾ ಇರ್ತೀವಿ. ಬಂದು ಏನು ಬಂದು ಇವಾಗ ಸಿದ್ದರಾಮನುಂಡಿ ದೇವಸ್ಥಾನ ಸಿದ್ದರಾಮನುಂಡಿಗೆ ಬರ್ತಾರೆ, ದೇವಸ್ಥಾನಕ್ಕೆ ಏನಾದರೂ ಪೂಜೆ ಮಾಡಿಸ್ತಾರೆ, ಅವ್ರಿಗೆ ಏನಾದರೂ ಪ್ರತೀತಿ ಆ ಥರ ಏನಾದ್ರು ಇದೆಯಾ ಅಂತ? ದೇವಸ್ಥಾನಕ್ಕೆ ಬರ್ತಾರೆ, ದೇವಸ್ಥಾನಕ್ಕೆ ಬರ್ತಾರೆ ಬರ್ತಾರೆ, ಅಲ್ಲಿಂದ ಬಂದೇ ತಗೋಬರೋದು. ಏನು ಪ್ರತಿ ಸಲ ಬಂದಾಗ ಕೂಡ ದೇವ್ರಿಗೆ ಹೋಗ್ತಾರೆ, ಅವ್ರಿಗೆ ದೇವ್ರ ಮೇಲೆ ಸಿದ್ದರಾಮನುಂಡಿ ದೇವ್ರ ಮೇಲೆ ಭಾರಿ ಭಕ್ತಿ ಇದೆ, ಹಂಗಾಗಿ ಅವ್ರು ಏನಾದರೂ ಹೋಗ್ತಾರೆ. ಹಾಕಿ ಪ್ರಸಿದ್ಧದಲ್ಲಿ ಊರು ಹಾಕಿ ಯಾವತ್ತ ಬಂದು ಬರ್ತಾರೆ ಅವೆಲ್ಲ ಈರ್ಕ ಕುಣಿಯೋದು ಅವೆಲ್ಲ ಮಾಡ್ತಿದ್ರು ಮೊದಲ್ಗ, ಈಗಲೂ ಹಬ್ಬಗ ಬಂದ್ರೆ ಕುಣಿತಾರೆ. ಈಗ ನೀವು ಮತ ಚಲಾವಣೆ ಮಾಡಿದ್ರ ಇಲ್ಲಿ ತೋರಿಸಿ ಅದೊಂದ್ಸಲ ಇಲ್ಲಿ ಕಿಲ್ಗಿಡಿ ಇಲ್ಲಿ ಅಲ್ಲಿ ತೋರ್ಸಲ್ಲ. ಏನಾದರೂ ಸಿದ್ದರಾಮಯ್ಯನವರು ಏನಾದರೂ ಕೂಡ ಕಾಲ್ ನಿಮ್ಗೆ ಫೋನ್ ಮಾಡಿ ಏನಾದರೂ ಮಾತಾಡ್ತಿರ್ತಾರ ಏನಾದರೂ? ಮಾತಾಡಲ್ಲ, ನಮ್ದು ಏನು ಮಾಮೂಲಿ ಏನು ಮಾತಾಡೋದಿಲ್ಲ. ಏನು ಸಿ ಎಂ ಸಿದ್ದರಾಮಯ್ಯನವರ ಸಹೋದರರಾದಂಥ ಸಿದ್ದೇಗೌಡರ ಮಾತಾಗಿರುವಂಥದ್ದು, ನಾವು ಈ ಭಾಗದಲ್ಲಿ ಬರ್ತಿರ್ತಾರೆ, ದೇವ್ರ ಮೇಲೆ ಅವ್ರಿಗೆ ಭಾರಿ ಭಕ್ತಿ, ಸಿದ್ದರಾಮನಲ್ಲಿರುವಂಥ ಸಿದ್ದರಾಮೇಶ್ವರ ದೇವರಿಗೆ ಪೂಜೆಯನ್ನು ಸಲ್ಲಿಸಿ ಮತದಾನಕ್ಕೆ ಬರ್ತಾರೆ. ಯಾವಾಗಲೂ ಕೂಡ ಅವ್ರಿಗೆ ಅವರ ಬೆನ್ನ ಹಿಂದೆ ದೇವರು ಇರ್ತಾನೆ ಎಂಬುದನ್ನು ಕೂಡ ಸಹೋದರರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾವ್ ಜೊತೆ ಪ್ರೇಮ್ ಕುಮಾರ್, ನ್ಯೂಸ್ 18 ಕನ್ನಡ, ಮೈಸೂರು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.